ಬಹಳಷ್ಟು ಈಗ ಸರಳಿತ ಮಾಡಿದೀವಿ ಈಗಾಗಲೇ ನಾವು 1 ಕೋಟಿ 9 ಲಕ್ಷ ರೀಚ್ ಆಗಿಬಿಟ್ಟಿದೀವಿ ಅಂದ್ರೆ ಕ್ಲಿಯರ್ ಮಾಡಿದೀವಿ ಇನ್ನೊಂದು 5-6 ಲಕ್ಷ ಉಳ್ಕೊಂಡಿದ್ದಾರೆ ಅವರದು ಕೂಡ ಇನ್ನೊಂದು 15 ದಿನದ ಒಳಗಡೆ ಎಲ್ಲೆಲ್ಲ ಏನೇನ್ ತೊಂದ್ರೆ ಆಗಿದೆ ಅಂತ ಅದನ್ನೆಲ್ಲ ರೆಕ್ಟಿಫೈ ಮಾಡಿದೀವಿ ಇಲ್ಲ ಖಂಡಿತ ಇಲ್ಲ ರೀ ಹನಕಾಸಿಂದಲ್ಲ ತಾಂತ್ರಿಕ ದೋಷಗಳಾಗಿದಾವೆ ಏನಾಯ್ತು ಅಂದ್ರೆ ಆಧಾರ ಲಿಂಕ್ ಇದ್ದಂತ ಅಕೌಂಟ್ ಕೊಡಿ ಬೇಡ ಅಂತಂದ್ರೆ ಆಧಾರ್ ಲಿಂಕ್ ಇಲ್ದಿರೋ ಅಂತ ಅಕೌಂಟ್ ನ ಕೊಡಿ ಅಂತ ನಾವು ಕೇಳಿದ್ವಿ ಅಮ್ಮ ದುಗಿಸಬೇಡಿ ಸೋ ಕೆಲವು ಜನ ಏನು ಮಾಡಿದ್ದಾರೆ ಸುಮಾರು 15 ಲಕ್ಷ ಹತ್ರತ್ರ ಜನ ಆಧಾರ್ ಲಿಂಕ್ ಇಲ್ದೇ ಇರುವಂತ ಅಕೌಂಟ್ ನ ಕೊಟ್ಟಿದ್ದಾರೆ ಆಮೇಲೆ ಈಗ ಏನಾಗಿದೆ ಮೊದಲನೇ ಕಂತು ಬಂದಿದೆ ಎರಡನೇ ಕಂತು ಬಂದಿಲ್ಲ ಯಾಕಂದ್ರೆ ನಾನ್ ಫಂಕ್ಷನಲ್ ಅಕೌಂಟ್ ಅಂತ ಹೇಳಿ ನಿಮಗೂ ಗೊತ್ತಿದೆ ನೀವು ನಾವು ಯಾರಾದರೂ ಅಕೌಂಟ್ ನ ಉಪಯೋಗ ಮಾಡ್ಕೊಳ್ಳಲ್ಲ ಅಂದ್ರೆ ಅದು ಕೂಡ ಬಂದ್ ಆಗುತ್ತೆ ಸೋ ಹಿಂಗ ಸುಮಾರು ತೊಂದರೆಗಳಿದ್ದಿದ್ನ ಈಗ ರೆಕ್ಟಿಫೈ ಮಾಡಿ ಎವ್ರಿ ಡೇ ಈ ಗವರ್ನೆನ್ಸ್ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ ಕೂತ್ಕೊಂಡು ರೆಕ್ಟಿಫೈ ಮಾಡಿ ಸಿ ಡಿ ಪಿ ಒ ಆಫೀಸ್ನಿಂದ ಹಿಡ್ಕೊಂಡು ನಾವು ಅದನ್ನು ಫಂಕ್ಷನಿಂಗ್ ಮಾಡ್ತಾ ಇದ್ದೀವಿ ಯಾವುದೇ ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಶಕ್ತಿಯಾಗಿರಬಹುದು ಅನ್ನಭಾಗ್ಯ ಆಗಿರಬಹುದು ಗೃಹಜ್ಯೋತಿ ಆಗಿರಬಹುದು ಈ ಯೋಜನೆಗೆ ಆಲ್ರೆಡಿ ದುಡ್ಡನ್ನು ತೆಗೆದಿಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬ್ರದರ್ ಅಭಿವೃದ್ಧಿ ಕೆಲಸಗಳಿಗೆ ತಮಗೆ ಒಂದು ಮಾತು ಹೇಳಬೇಕು ಅಂದರೆ ಇದು ನೇರವಾಗಿ ಬೆನಿಫಿಷರಿಗೆ ಕೊಡ್ತಾ ಇದ್ವಿ ಬಡವರ ಪಾಲಿಗೆ ಹೋಗ್ತಾ ಇದೆ ಅಭಿವೃದ್ಧಿ ಕೆಲಸಗಳು ಕೂಡ ಎಲ್ಲೂ ಆನ್ ಗೋಯಿಂಗ್ ಕೆಲಸನ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಸ್ಟಾಪ್ ಮಾಡಲಿಲ್ಲ ಆದರೆ ಏನಾಗ್ಬಿಟ್ಟಿದೆ ಅಂತಂದರೆ ಆರೋಪ ಅಲ್ಲ ಇದು ಇದು ಸತ್ಯಾಂಶ ನಿಮ್ಮ ಎದುರುಗಡೆ ಹೇಳಬೇಕಾಗತ್ತೆ ಹಿಂದಿನ ಸರ್ಕಾರ ಯದ್ವಾ ತದ್ವಾ ಟೆಂಡರ್ ಮಾಡಿ ಯದ್ವಾ ತದ್ವಾ ಈಗ ಒಂದು ಇಲಾಖೆಯಲ್ಲಿ ಅವರ ಒಂದು ವರ್ಷಕ್ಕೆ 2000 ಕೋಟಿ ಅನುದಾನವನ್ನು ಕೊಡಬೇಕಾಗಿತ್ತು ಸಣ್ಣ ನೀರಾವರಿ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಈ ಇಲಾಖೆಯಿಂದ ಒಂದು ವರ್ಷಕ್ಕೆ 2000 ಕೋಟಿಯ ಕೆಲಸವನ್ನು ಕಾಮಗಾರಿಗಳನ್ನು ತಗೊಳ್ಬೋದು ಆ ಒಂದೇ ಇಲಾಖೆಯಿಂದ ಕೊನೆ ವರ್ಷ ಅಂದರೆ 5ನೇ ವರ್ಷ 2022ಕ್ಕೆ ಅಂದರೆ ಚುನಾವಣೆ 13,000 ಕೋಟಿಯ ಕೆಲಸ ಕಾಮಗಾರಿಗಳಿಗೆ ಅಪ್ರೂವ್ ಮಾಡಿದ್ದಾರೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಟೆಂಡರ್ ಕೊಟ್ಟಿದ್ದಾರೆ ಕೆಲಸ ಆಗಿದೆ ಹೀಗೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎದುರುಗಡೆ ಸುಮಾರು 22,000 ಕೋಟಿ ರೂಪಾಯಿ ಹಿಂದಿನ ಸರ್ಕಾರದಲ್ಲಿ ಕೆಲಸ ಮಾಡಿರುವಂಥ ಬಿಲ್ ಬಾಕಿ ಇದೆ ಈಗ 2000 ಕೋಟಿ ನೀವು ಕೆಲಸ ಮಾಡಿ ಒಂದು ವರ್ಷಕ್ಕೆ ನಿಮ್ಗೆ ಅಷ್ಟೇ ಕೆಪಾಸಿಟಿ ಅಂತ ಒಂದು ಬಜೆಟ್ನಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ನೀವು 13,000 ಕೋಟಿ ಮಾಡ್ತೀರಂದರೆ ಈಗ ನೀವೇ ನಮ್ಮನ್ನು ವಾಪಸ್ ನೀವಂದರೆ ನೀವಲ್ಲ ಈಗ ನೀವೇ ನಮ್ಮನ್ನು ವಾಪಸ್ ಕೇಳ್ತಾ ಇದ್ದೀರಾ ಅಭಿವೃದ್ಧಿ ಹೇಗೆ ಅಂತ ಮಾಡಿರೋದು ಯಾರು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ನಾನು ಅದನ್ನೇ ಹೇಳ್ತಾ ಇದ್ದೆ ಅವ್ರು ಮಾಡಿಟ್ಟಿರುವಂಥ ರಾಡಿಯನ್ನು ತೊಳಿತಾ ಇದ್ದೀವಿ ಈಗ ಇದು ಒಂದು ಹಂತಕ್ಕೆ ಬರುತ್ತೆ ಎಲ್ಲ ಇದು ಜನಸಾಮಾನ್ಯರಿಗೆ ಗೊತ್ತಾಗಬೇಕು 22,000 25,000 ಹತ್ರ ಬಿಲ್ಲು 25,000 ಕೋಟಿ ಹತ್ರ ಬಿಲ್ಲು ಥ್ಯಾಂಕ್ ಯು ಸೋ ಮಚ್